ಶಾಫಿ ಬೆಳ್ಳಾರೆ ಒಬ್ಬ ಅಮಾಯಕ ನಿರಪರಾಧಿ ಯಾವ ಕಾರಣಕ್ಕೂ ಕೂಡ ಅವರು ಒಬ್ಬ ಇರುವೆಯನ್ನು ಕೂಡ ಕೊಲ್ಲದ ಶಾಫಿ ಬೆಳ್ಳಾರೆ ಒಬ್ಬ ಅಮಾಯಕ ನಿರಪರಾಧಿ ಪ್ರಕರಣದಲ್ಲಿ ಶಾಫಿ ಬೆಳ್ಳಾರೆಯನ್ನ ಸಿಲುಕಿಸಿದ್ದಾರೆ ಪಿಐನ ಪುತ್ತೂರು ಕ್ಷೇತ್ರದ ಅಭ್ಯರ್ಥಿ ಯಾವುದೇ ಕಾರಣಕ್ಕೂ ಅದನ್ನ ಬದಲಾಯಿಸೋಕಾಗಲ್ಲ ಅಂತ ಹೇಳಿ ಎಸ್ಡಿಪಿಐನ ಮುಖಂಡರು ಸ್ಪಷ್ಟಪಡಿಸಿದ್ದಾರೆ ಪ್ರವೀಣ್ ನೆಟ್ಟಾರು ಹತ್ಯೆಯಲ್ಲಿ ಶಾಫಿ ಭಾಗಿಯಾಗಿಲ್ಲ ಒಂದು ಇರುವೆಯನ್ನು ಸಾಯಿಸಿದಂತ ವ್ಯಕ್ತಿ ಶಾಫಿ ಅಂತ ಹೇಳಿ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಕಿಡಿಕಾರಿದ್ದಾರೆ ಶಾಫಿ ಬೆಳ್ಳಾರೆ ಸ್ಪರ್ಧಿಯ ಬಗ್ಗೆ ಪ್ರಮೋದ್ ಮುತಾಲಿಕ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಜೊತೆಗೆ ಕೆಲವೊಂದಿಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿತ್ತು ಆದರೆ ಈಗ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ತಿರುಗೇಟನ್ನ ಕೊಟ್ಟಿದ್ದಾರೆ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಜೊತೆ ನಮ್ಮ ಮೈಸೂರು ಪ್ರತಿನಿಧಿ ರವಿ ಮಾತುಕತೆಯನ್ನ ನಡೆಸಿದ್ದಾರೆ ನೋಡೋಣ ಬನ್ನಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಎಸ್ಡಿಪಿಐ ಒಂದು ವಿವಾದಾತ್ಮಕ ನಡೆಗೆ ಹೆಜ್ಜೆ ಇಟ್ಟಿದೆ ಆ ನಡೆ ಏನು ಆ ನಡೆಗೆ ಹೆಜ್ಜೆ ಇಡಲಿಕ್ಕೆ ಈಗ ಎದುರಾಗ್ತಿರುವ ಕಂಟಕಗಳೇನು ಹೀಗೆ ಕುರಿತಂತೆ ನಾನು ನಿಮ್ಮೊಟ್ಟಿಗೆ ಮಾತಾಡಿಸ್ತಾ ಹೋಗ್ತೀನಿ ನಮ್ಮ ಜೊತೆ ಈಗ ಎಸ್ಡಿಪಿಐನ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಅವರು ಇದ್ದಾರೆ ನಾನು ಅವ್ರನ್ನ ಕೇಳ್ತೀನಿ ಸರ್ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಶಫಿ ಬೆಳ್ಳಾರೆ ಅವ್ರನ್ನ ನೀವು ಕಣಕ್ಕಿಳಿಸ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ರಿ ಇದೆಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಜನಪ್ರಶ್ನೆ ಶಾಫಿ ಬೆಳ್ಳಾರೆ ನಮ್ಮ ರಾಜ್ಯ ಕಾರ್ಯದರ್ಶಿ ಅವತ್ತು ಯಾವತ್ತು ಅವ್ರನ್ನ ಬಂಧನದಲ್ಲಿ ಮಾಡಿದ್ರು ಆಗ ನಾವು ಸ್ಪಷ್ಟವಾಗಿ ನಮ್ಮ ನಿಲುವನ್ನ ನಾವು ಹೇಳಿದ್ದೀವಿ ಅವರು ಅಮಾಯಕ ಅವರನ್ನ ಈ ಕೇಸ್ನಲ್ಲಿ ಫಿಕ್ಸ್ ಮಾಡಲಾಗಿದೆ ಅವರನ್ನ ಸಿಲುಕಿಸಲಾಗಿದೆ ಇದೊಂದು ಷಡ್ಯಂತ್ರ ಇದೊಂದು ರಾಜಕೀಯ ಷಡ್ಯಂತ್ರ ಹಾಗಾಗಿ ನಮ್ಮ ನಿಲುವು ಸ್ಪಷ್ಟ ಇದೆ ಅವರು ಯಾವ ಕಾರಣಕ್ಕೂ ಕೂಡ ಕೊಲೆ ಹೋಗ್ಲಿ ಬೇರೆ ಯಾವುದೇ ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ ಈ ನಾಡು ಕಂಡ ಅತ್ಯುತ್ತಮವಾದಂತ ಒಬ್ಬ ನಾಯಕ ಶಾಫಿ ಬೆಳ್ಳಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಇರಬಹುದು ಜನಪರ ಹೋರಾಟದಲ್ಲಿ ತೊಡಗಿಸಿಕೊಂಡವರು ಅಂತ ಒಬ್ಬ ವ್ಯಕ್ತಿ ಕೊಲೆ ಪ್ರಕರಣದಂತ ಇಂಥ ಕ್ಷುಲ್ಲಕ ಇದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆಯ್ತಾ ಹಾಗಾಗಿ ಯಾವ ರೀತಿಯಲ್ಲೂ ಈ ಪ್ರಕರಣದಲ್ಲಿ ಅವರಿಗೆ ಸಂಬಂಧ ಇಲ್ಲ ಒಂದು ಆರೋಪ ಬಂದಿದೆ ಆರೋಪ ಇನ್ನೂ ಸಾಬೀತಾಗೋ ಮುನ್ನನೆ ಆತ ನಿರಪರಾಧಿ ಅಥವಾ ಅಪರಾಧಿ ಅಂತ ಹೇಳೋದು ಕೂಡ ತಪ್ಪಾಗುತ್ತೆ ಆದ್ರೆ ಆರೋಪ ಬಂದಾಗ ಅದರಿಂದ ವಿಮುಕ್ತ ಆದ ಬಳಿಕ ಈ ತರದ ಪ್ರಕ್ರಿಯೆಗಳು ನಡೀಬೇಕು ಈ ಒಂದು ಎಸ್ಟಿಪಿಎ ಅಂತ ಒಂದು ರಾಜ್ಯ ಮಟ್ಟದ ಸಂಘಟನೆ ರಾಷ್ಟ್ರ ಮಟ್ಟದ ಸಂಘಟನೆಗೆ ಇದು ಶೋಭೆ ತರುವಂತಹ ಕೆಲಸ ವಿಚಾರ ನೋಡಿ ಬಹಳ ಸ್ಪಷ್ಟ ಇದೆ ಸ್ವಾಮಿ ಇಡೀ ನಾವು ಇಡೀ ಈ ಒಂದು ನ್ಯಾಯಾಂಗ ವ್ಯವಸ್ಥೆಯ ಪೊಲೀಸ್ ವ್ಯವಸ್ಥೆಯನ್ನು ನಾವು ನೋಡಿದ್ರೆ ಈ ರೀತಿ ಹಲವು ಪ್ರಕರಣದಲ್ಲಿ ಹಲವು ನಿರಪರಾಧಿಗಳನ್ನು ಸಿಲುಕಿಸಲಾಗಿದೆ ಮೊನ್ನೆ ದೆಹಲಿ ಹೈಕೋರ್ಟ್ ಏನು ಹೇಳ್ತು NRCCA ಉಮರ್ ಖಾಲಿದ್ ಇರ್ಬೋದು ಸಫೂರಾ ಇರ್ಬೋದು ಅವರ ಬಗ್ಗೆ ಹೈಕೋರ್ಟ್ ಏನು ಹೇಳ್ತು ಯಾವುದೇ ಆಧಾರ ಇಲ್ಲದೆ ಅವರನ್ನ ಸಿಲುಕಿಸಲಾಗಿದೆ ಅಂತ ಅವ್ರನ್ನ ಅವರಿಗೆ ಚೀಮಾರಿ ಹಾಕ್ತು ಹಾಗಾಗಿ ನಮ್ಮ ನಿಲುವು ಮತ್ತು ಪುತ್ತೂರಿನ ಜನತೆಯ ನಿಲುವು ಸ್ಪಷ್ಟ ಇದೆ ಶಾಫಿ ಬಳ್ಳಾರೆ ಅವರೊಬ್ಬ ಶುದ್ಧ ಮನಸ್ಸಿನ ಮನುಷ್ಯತ್ವ ಇರುವಂತಹ ಒಬ್ಬ ವ್ಯಕ್ತಿ ಅವರು ಈ ರೀತಿಯಾದಂತಹ ಅಪರಾಧ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅವರು ನಿರಪರಾಧಿ ಹಾಗಾಗಿ ಈ ಒಂದು ಒಬ್ಬ ಅಮಾಯಕ ನಿರಪರಾಧಿಯನ್ನ ಸುಳ್ಳು ಕೇಸಿನ ಮೂಲಕ ಸಿಲುಕಿಸಿದಾಗ ಒಂದು ಪ್ರತಿರೋಧವಾಗಿ ಅವರಿಗೆ ಜನಬೆಂಬಲ ವ್ಯಕ್ತವಾಗಬೇಕು ಅವರ ಬೇಡಿಕೆ ಅದು ಆ ಜನರ ಬೇಡಿಕೆ ಆ ನಿಟ್ಟಿನಲ್ಲಿ ಒಂದು ಪ್ರತಿರೋಧ ಎಂಬಂತೆ ಅವರು ಸ್ಪರ್ಧೆ ಮಾಡಿದ್ರು ಇದು ಕರ್ನಾಟಕದ ಇತಿಹಾಸದಲ್ಲಿ ಭಾರತದ ಇತಿಹಾಸದಲ್ಲಿ ಹೊಸದೇನಲ್ಲ ಹಲವಾರು ಪ್ರಕರಣದಲ್ಲಿ ಇದ್ದಂತವರು ಚುನಾವಣೆ ಸ್ಪರ್ಧೆ ಮಾಡಿದ್ರು ಈಗ ಪಾರ್ಲಿಮೆಂಟ್ ನಲ್ಲಿ ಈಗಲೂ ಕೂಡ ನಿಮ್ಮ ನಿಲುವು ಸ್ಪಷ್ಟವಾಗಿದೆ ನಾವು ಯಾಕಂದ್ರೆ ನಮ್ಮ ನಿಲುವನ್ನ ನಾವು ಸ್ಪಷ್ಟ ಮಾಡಿದ್ವಿ ಶಾಫಿ ಬೆಳ್ಳಾರೆ ಒಬ್ಬ ಅಮಾಯಕ ನಿರಪರಾಧಿ ಯಾವ ಕಾರಣಕ್ಕೂ ಕೂಡ ಅವರು ಒಬ್ಬ ಇರುವೆಯನ್ನು ಕೂಡ ಕೊಲ್ಲಬಾರದು ಅನ್ನುವಂತ ಮನಸ್ಥಿತಿ ಇರುವಂತವರು ಹತ್ತಾರು ವರ್ಷಗಳೊಂದಿಗೆ ಅವರಿಗೆ ಒಡನಾಟ ನಾವಿರುವುದರಿಂದ ಆ ರೀತಿ ತಪ್ಪು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಥ್ಯಾಂಕ್ ಯು ಸರ್